ಎಪ್ಪತ್ತೇಳನ ನಮ್ಮ ಅಕ್ಕ ತಂಗಿ ತಾಯಂದಿರಿಗೆ 85 ಲಕ್ಷ ರೂಪಾಯಿ ಸಾಲವನ್ನು ವಿತರಣಾ ಕಾರ್ಯಕ್ರಮ ಅನ್ಕೊಂಡಿದ್ದೀವಿ. ಇನ್ನೊಂದು ಕಾರ್ಯಕ್ರಮಕ್ಕೆ ನನ್ನದಿಗೆ ವೇದಿಕೆಯನ್ನು ಹಾಕೊಂಡಿರ್ತಕ್ಕಂತ ಈಗಲೂ ಹುಡುಗನಿಗೆ ಕೆಲಸ ಮಾಡ್ತಾನೆ, ಓಡಾಡ್ತಾನೆ, ಆತ ಮಾಜಿ ಅಧ್ಯಕ್ಷರು ಅವರಿಗೆ ನನ್ನ ಕೂಡ ನಾನು ನಿರ್ದೇಶನ ಆಗ್ಬೇಕಾದ್ರೆ ಅವರ ಆಶೀರ್ವಾದ ಕೂಡ ಇದೆ. ನಾನು ಸಂತೋಷ ಹೇಳ್ತೀನಿ, ಅವರೆಲ್ಲರೂ ಕೂಡ ಸಹಾಯ ಮಾಡಿ ನನ್ನ ಎಲೆಕ್ಷನ್ ಅವರೆಲ್ಲರೂ ಕೂಡ ಸಾವಿರ ಗುಣಾಗಬೇಕು ಕೆಲಸ ಮಾಡ್ತಾ ಇದ್ದೀವಿ. ಅಥವಾ ಈ ಕಾರ್ಯಕ್ರಮಕ್ಕೆ ಈಗ ನನ್ನೊಂದಿಗೆ ವೇದಿಕೆ ಇರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ವೆಂಕಟರಾಮನವರೇ, ಹಿರಿಯರು ಹಿರಿಯ ಮುಖಂಡರು ಆರಂಭಿಸಿ ಅಂತ ರಾಮಣ್ಣವರೇ, ನನ್ನ ಆತ್ಮೀಯ ಜೊತೆ ಲಕ್ಷ್ಮಣ ಅವರೇ, ನನ್ನ ಸಹೋದರನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಅಮರನಾಥ ಅವರೇ, ಹೆಮಂತ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಅಂತ ನಾಗರಶೆಟ್ಟಿ ಅವರೇ, ನನ್ನ ಆತ್ಮೀಯ ನನ್ನ ಕ್ಲಾಸ್ಮೇಟ್ ಶಿವಣ್ಣವರೇ, ನಮ್ಮ ದಶಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ನಮ್ಮ ಶಿವಶಂಕರ್ ಅವರೇ, ನನ್ನೊಂದಿಗೆ ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ಆಗಿದ್ದಂತ ನಮ್ಮ ಲಕ್ಷ್ಮಣ ಅವರೇ, ಅಂಬರೀಶ್ ಅವರೇ, ನಂಬರ್ ಗೊತ್ತಪ್ಪ ವೆಂಕಟೇಶ್ ಅವರು, ಎಂ ಎಲ್ ಎಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಇನ್ನೂ ಬಹಳಷ್ಟು ನಮ್ಮ ವೆಂಕಟೇಶ್ ಇವರೆಲ್ಲ ಇದ್ದೀರಾ. ಆದರೆ ವಿಶೇಷವಾಗಿ ನೀವು ನಮ್ಮ ಆರ್ಜಿ ಹೇಳ್ತಾ ಇದ್ದ ಅವಾಗ ಡಿಸಿ ಬ್ಯಾಂಕ್ ಬಹಳ ಚೆನ್ನಾಗಿ ಕಳೆದಿದೆ ಅಂತ. ಅದಕ್ಕೆ ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ ಹೇಳೋದಾದ್ರೆ ಕೋಲಾರ ಮತ್ತು ಕೋಲಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಇವತ್ತು ರಾಜ್ಯ ಮಟ್ಟದಲ್ಲೇ ಉತ್ತಮವಾದಂತಹ ಸ್ಥಾನದಲ್ಲಿದೆ. ಆ ಸ್ಥಾನಕ್ಕೆ ನಾನು ಹೋಗ್ಬೇಕಾದ ಕಾರಣ ಯಾರು ಅಂದ್ರೆ ನಮ್ಮ ಎರಡು ಜಿಲ್ಲೆಯ ಹೆಣ್ಣು ಮಕ್ಕಳು. ಎರಡು ಜಿಲ್ಲೆಯ ಬ್ಯಾಂಕ್ ಜಿಲ್ಲೆಯಿಂದ ಇವತ್ತೇನಾದ್ರು ಬ್ಯಾಂಕ್ ಚೆನ್ನಾಗಿದೆ ನಮ್ಮ ಹೆಣ್ಮಕ್ಳು ಅಂದ್ರೆ ನೀವು ಹೆಂಗಿರ್ಬೇಕು ಅಂದ್ರೆ ನಿಮ್ಮ ಚಪ್ಪಾಳೆ ಕೋಲ ಜಿಲ್ಲೆ ಬನ್ನಿ ತಾಯಿ ಬಂದು ನೋಡ್ರಿ, ನಮ್ಮ ತಾಯಿಗಳು ಹೆಣ್ಮಕ್ಳಿದ್ದಾರೆ, ನೀವು ಚೆನ್ನಾಗಿ ಚಪ್ಪಾಳೆ ಹೊಡಿತಾರೆ, ಚೆನ್ನಾಗಿ ಅವರು ಅವ್ರ ಪಾಠ ಮಾಡ್ತಾರೆ. ನೀವು ಯಾರಾದ್ರು ಮಾತಾಡೋ ಮಾಡ ಯಾರು ಮಾತಾಡಲ್ಲ, ಕೇಳ್ತಕ್ಕ ಹೇಳ್ಬೇಕು. ಈಗ ಇದರಲ್ಲಿ ಆರು ಸಂಘಗಳು ಅದರಿಂದ ಅನ್ನ ಹೊಸ ನಾವಿವತ್ತು ಏನು ನಮ್ಮ ಈ ಊರು ಬಿಟ್ಟೂರು ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಹಿಂದೆ ಸಾಲ ತಗೊಂಡಿದ್ದ ಹೆಣ್ಮಕ್ಳು ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಕೇಂದ್ರ ಬ್ಯಾಂಕಿನ ಒಬ್ಬ ನಿರ್ದೇಶಕನಾಗಿ ಅವರಿಗೆ ನಾನು ನಮಸ್ಕಾರ ಹಾಕೋದಕ್ಕೆ ಇಚ್ಛೆಪಟ್ಟಿದ್ದೀನಿ. ಯಾಕಂದ್ರೆ ಬಹಳ ಸಣ್ಣ ಕಲ್ಪನೆ ಹೋಗಿದ್ದೀರ ಈ ಊರ್ಕೊಂಡು ಬಿಟ್ಟು ಬಹಳ ಜನ ಸೇರಿಸ್ತಾರೆ, ಸಣ್ಣ ಸೇರಿಸ್ತಕ್ಕಂಥ ಬಹಳ ಸಂಘದವರು ಬಹಳ ಚೆನ್ನಾಗಿ ನಾನು ಕಲ್ಪನೆ ಆಲೋಚನೆ ಇವತ್ತು ಇನ್ನೂ ಹೆಚ್ಚಿಸಿಕೊಳ್ಳೋಕೆ ಸಾಧ್ಯ ಆಗಿದೆ. ಈಗ ನಮ್ಮ ಕಾರ್ಯದರ್ಶಿ ಈಗ ಸೊಸೈಟಿಯ ಸೆಕ್ರೆಟರಿ ಧನಂಜಯ್ ಅವರೊಬ್ಬ ಯುವಕ ಒದ್ದಾಗ್ತಾನೆ, ಉತ್ತಮ ಕೆಲಸ ಮಾಡ್ತಾನೆ. ನಾನಂತೂ ಅವ್ನು ಬಹಳ ಒಪ್ಕೊಳ್ತೀನಿ, ಬಹಳ ಚೆನ್ನಾಗಿ ಕೆಲಸ ಮಾಡ್ತಾನೆ. ಅಂದ್ರೆ ಅವರಪ್ಪ ಮುಂದೆ ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ, ಆದ್ರೆ ಅವನು ಚೆನ್ನಾಗಿ ಕೆಲಸ ಮಾಡ್ತಾನೆ ಕೇಳ್ಬೋದು. ಅದ್ರ ಸಿಕ್ಕಪ್ಪ ನಾನು ಮಾಡುವ ಮಳೆ ಹೋಗ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡೋಣ. ಈ ಒಂದು ಕೆಲಸ ಅಭಿವೃದ್ಧಿಗಾಗಿ ಏನಿಲ್ಲ ರೇಟ್ ಎಲ್ಲರೂ ಕೂಡ ಸೇರಿ, ನೀವು ನಾವು ಎಲ್ಲರೂ ಸೇರಿ ಕೈಜೋಡಿಸಿ ಉತ್ತಮವಾದಂತಹ ಕಾರ್ಯನಿರ್ವಹಣ. ಈಗ ಆ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ 25 ಲಕ್ಷ ರೂಪಾಯಿ ಬಿಲ್ಡಿಂಗ್ ಅಂತ ಆಗ್ತಿದೆ. ಈಗ ಬಡ್ಡಿ ರೈತ ಸಾಲ ಅದು ಬಡ್ಡಿ 25 ಲಕ್ಷ ವಾಪಸ್ ಕೊಡೋದು, ಅದನ್ನ ನೀಟಾಗಿ ಬಿಲ್ಡಿಂಗ್ ಕಟ್ಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ಯಾರ ಊರುಗಳಲ್ಲಿ ಬಹಳಷ್ಟು ಸಾಲ ಕೊಟ್ಟರು ಹೇಳಿ, ನೀವೆಲ್ಲರೂ ಸೇರ್ ಮಾಡಿ, ಇಲ್ಲ ನನ್ನನ್ನು ಸೇರಿದ್ರೆ ನಾನು ಕೂಡ ಬಂದು ಜೊತೆ ಕೂತು ಯಾವ ಊರಿನಲ್ಲಿ ಪಾಪ ಕೆಲವು ಊರುಗಳಲ್ಲಿ ಏನಾಗಿದೆ ಈ ಸೊಸೈಟಿ ಲೋನ್ ಸೌಲಭ್ಯ ಸಿಗ್ತಾ ಇದೆ, ಸಾಲ ಸೌಲಭ್ಯ ಸಿಗ್ತಾ ಇದೆ, ನಾವು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಗೊತ್ತಿಲ್ಲ ಕೆಲವರಿದ್ದಾರೆ. ನಾನು ಕಣ್ಣಾರೆ ಕಣ್ಣಕ್ಕೆ ನಾನು ಚಿಕ್ಕಬಿಟ್ಟಾಗ ಆ ಬಜಾರ್ ಸ್ಟ್ರೀಟ್ ಹೋದ್ರೆ ಎಷ್ಟೋ ಜನ ಹೋಗೆ ಮೂಗತಿ ಸಾಲಚೈನು ಇವೆಲ್ಲ ಮಸಿಯಾಗಿರ್ತಾ ಇದ್ರು. ಅಡಮಾನ ಇಟ್ಟವರ ಎಷ್ಟು ಅಪ್ಪ ಎಷ್ಟು ಬಡ ಬಿದ್ದರೆ ಬಡ್ಡಿ ತಗೊಂಡು ಬಂದು ಸಂತೋಷದಿಂದ ಉಪಯೋಗಿಸ್ಕೊಳ್ತಾ ಇದ್ರು. ಈ ದಿವಸ ಆ ಪರಿಸ್ಥಿತಿ ಇಲ್ಲ. ಮುಳಬಾದ ತಾಲೂಕಲ್ಲಿ ಸುಮಾರು 400 ಕೋಟಿಯಷ್ಟು ದುಡ್ಡನ್ನ ಹೆಣ್ಣು ಮಕ್ಕಳು ತಂದುಕೊಂಡಿದ್ವಿ. ಮುಳಬಾದ ತಾಲೂಕು 300 ಕೋಟಿ
ಏನು ನಿಮ್ಮ ಕುರುಕುಂದ ವ್ಯವಸಾಯ ಸೇವಾ ಸಹಕಾರ ಸಂಘ ಸೇರ್ತಕ್ಕಂಥ ಗ್ರಾಮದವರು, ಆ ಗ್ರಾಮದವರು ಯಾವಾಗಲೂ ಬಿಡಬೇಡಿ, ನಮ್ ರಾಜ್ಯ ಬೇಡ. ದಯವಿಟ್ಟು ನಾನು ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಆಮ್ ಆದ್ಮಿ, ಇದು ಅದು ಏನು ಬೇಡ. ನಮ್ಮ ಹೆಣ್ಣು ಮಕ್ಕಳು ಅಭಿವೃದ್ಧಿ ಆಗ್ಬೇಡ, ನಮ್ಮ ಊರು ಅಭಿವೃದ್ಧಿ ಆಗ್ಬೇಡ. ಅದು ಮಾಡ್ರಿ, ನಾವೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ರು ನಮ್ಗೆ ಓಟ್ ಹಾಕ, ಒಳ್ಳೆ ಕೆಲಸ ಮಾಡಿದ್ರು ಓಟ್ ಹಾಕಲ್ಲ. ಅದನ್ನ ಯಾಕೆ ಇವತ್ತು ರಜಾ ಮಾಡ್ಕೋಬೇಕು? ಹಾಗಾಲದನ್ನ ನೋಡ್ಕೊಳ್ಳೋಣ. ಇಲ್ಲೇ ಕಾಣಿಸ್ತು ನಾವು ಬೇರೆಯವರೇ ಮಾಡಲ್ಲ. ಆದ್ರೆ ಈ ಕಾಲ ಇವತ್ತು ನನಗೆ ಒಂದೇ ಒಂದು ನೋಡ ಅಂತಂದ್ರೆ, ಊರು ಬಿಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೇ ಒಂದು ಡೈರಿ ಇದೆ ಅಂತೆ, ಕುರುಕುಂಟೆ ಬಿಟ್ಟು ಕಡೆ ಇಲ್ಲ. ಈ ಊರಲ್ಲಿ ಸುಮಾರು ಆರು ಕ್ಯಾನ್ ಆಗುತ್ತಾ, ಹತ್ತು ಕ್ಯಾನ್, ಹತ್ತು ಕ್ಯಾನ್ ಹೋಗ್ಬೇಕು. ನಾನ್ನೂರು ಪ್ರಸ್ತುತ ಆರ್ನೂರು ಲೀಟರ್ ಹೋಗ್ತಾ ಇದೆ. ಆರ್ನೂರು ಲೀಟರ್ಗೆ ಒಂದು ಲೀಟರ್ಗೆ ಐದು ಸಾವಿರ ರೂಪಾಯಿ ಸರ್ಕಾರ ಕೊಡ್ತಾ ಇದೆ. ನಾನು ಸಿಗ್ತಾ ಇಲ್ಲ ಜನರಿಗೆ ಅಂದ್ರೆ ಆರ್ನೂರು ಲೀಟರ್ ಐದು ಲೀಟರ್ ಲೀಟರ್ ಐದು ಮೂವತ್ತು ಸಾವಿರ ರೂಪಾಯಿ ಒಂದು ದಿವಸ ನೀವು ಲಾಸ್ ಆಗ್ತಾ ಇದೆ. ಅದಕ್ಕೆ ನಾನು ಎಲ್ರಿಗೂ, ನೀವು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಎಲ್ರು ಕೈ ಕೈ ಮುಟ್ಟು ಪ್ರಾರ್ಥನೆ ಮಾಡ್ತೀನಿ. ಬಿಟ್ಬಿಡಲೇ ಅದನ್ನ ಇಲ್ಲ. ಈ ಹೆಣ್ಮಕ್ಳು ಸೇರ್ಕೊಂಡು ಏನಾದ್ರು ಮಾಡಿದಾಗ ಅದು ರೇಷನ್ ಮಾಡಕ್ ಹೋದ್ರೆ ಪಾರ್ಟಿ ಗಿಟ್ಟಿ ಬರ್ತೇನೆ. ಹೆಣ್ಮಕ್ಳು ಸೊಸೈಟಿ ಮಾಡ್ತೀರಿ, ನಾನು ಬೇಕಾದ್ರೆ ನಮ್ಮ ಕಡಪ ನಾಗರಾಜ್ ನಾನು ಮಾತಾಡ್ತೀನಿ. ನಾನು ಮಾತಾಡ್ತೀನಿ, ಹೆಣ್ಮಕ್ಳು ಡೆಲಿವರಿ ಮಾಡ್ಬೇಕು. ಹೆಣ್ಮಕ್ಳು ಡೆಲಿವರಿ ಮಾಡಿ ಇಲ್ಲಿ ದಿನಕ್ಕೆ ಒಂದು 30,000 ರೂಪಾಯಿ ಲಾಸ್ ಆಗ್ತಾ ಇದೆ ಇವ್ರಿಗೆ. ಅದೇ ರೀತಿಯಾಗಿ ಪಂಚಾಯತ್ ಲೆಕ್ಕ ಹಾಕೊಂಡ್ರೆ 3 ಲಕ್ಷ ರೂಪಾಯಿ ಒಂದು ದಿವಸಕ್ಕೆ ಲಾಸ್ ಆಗ್ತಾ ಇದೆ. ಇದಾಗಬಾರ್ದು, ಇದಾಗಬಾರ್ದು ಅಂತಂದ್ರೆ ನಾನು ಒಂದು ಸಣ್ಣ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥ ರೈತರು, ಆಮೇಲೆ ಹಳ್ಳಿಗಳಲ್ಲಿ ಬದುಕು ಯಾವ ರೀತಿ ಇದೆ ಅಂತ ಆ ಹಳ್ಳಿ ಸ್ವಲ್ಪ ಚೆನ್ನಾಗಿ ಗೊತ್ತಿದೆ. ಎಷ್ಟೋ ಕುಟುಂಬಗಳು ಇವತ್ತು ಬರೀ ಹಸು ಹಾಳ ಜೀವನ ಮಾಡದೇ ಇರ್ತಕ್ಕಂಥ ಕುಟುಂಬಗಳಿದ್ದಾವೆ. ನಾನು ಕನ್ನಡ ಕಂಡಿದ್ದೀನಿ. ಅಂತ ಕುಟುಂಬಗಳಿಗೆ ಸ್ವಾವಲಂಬಿ ಜೀವನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿಸಿಸಿ ಬ್ಯಾಂಕು ಆಧಾರ ರಹಿತ, ಬಡ್ಡಿ ರಹಿತ, ಲಂಚ ರಹಿತ ಇಂತ ಒಂದು ಸಾಲ ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ವೇಕಲ್ ಇರೋ ಮುಖಾಂತರ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಏನು ಲೋನ್ ಕೊಡ್ತೀವೋ 1 ಲಕ್ಷ ರೂಪಾಯಿ ಕೊಡುವಂತ ಇದನ್ನ ಮಾಡೋಣ. 50,000 ಕೊಟ್ಟು ಹೋಗ್ತಾ ಇದು ದಯವಿಟ್ಟು ಇವತ್ತು ನಿರ್ಗನ್ ಕೂಡ ಬಂದ ಮನೆ ಹೇಳ್ಬಿಟ್ಟು 1 ಲಕ್ಷ ಅಂತ ಅಂತ ಅನ್ಕೋಬೇಕು. ಯಾವ ರೀತಿ ಆಗತ್ತಂದ್ರೆ ಈ ಕೊಡ್ತಾ ಇರತಕ್ಕಂತ 50,000 ಬಡ್ಡಿ ಸರ್ಕಾರ ತುಂಬಾ ಇದೆ. ನೆಕ್ಸ್ಟ್ 1 ಲಕ್ಷ ರೂಪಾಯಿ ಕೊಡಬೇಕು ಅಂತ ನಾವು ಗೌರ್ಮೆಂಟ್ ನಮ್ಮ ಡಿಸಿ ಬ್ಯಾಂಕಲ್ಲಿ ಕಲಾ ಮಾಡಿದ್ವಿ, ರೆಸೊಲ್ಯೂಷನ್ ಮಾಡಿ 1 ಲಕ್ಷ ರೂಪಾಯಿ ಕೊಡಬೇಕು ಅಂತ ಮಾಡಿದ್ವಿ. ಸರ್ಕಾರ ಮಾಡಿದ್ರೆ ಮಾಡಲಿ, ಮಾಡದೇ ಇದ್ರು ಕೂಡ ನಾವು ಕೊಡೋದಕ್ಕೆ ನಾವು ಡಿಸಿ ಬ್ಯಾಂಕ್ ನಿರ್ದೇಶನ ಆಗಿ ಬದಲಾಗಿದ್ವಿ. 1 ಲಕ್ಷ ರೂಪಾಯಿ ಮುಂದಿನ ದಿನದಲ್ಲಿ ಕೊಡೋಣ. ಆದ್ರೆ 50,000 50,000 ಬಡ್ಡಿ ಇರಲ್ಲ, ಇನ್ನು 50,000 ಬಡ್ಡಿ ಇರುತ್ತೆ. ನೀವೇ ಕಟ್ಕೊಳ್ಳಿ, ಸರ್ಕಾರ ಏನಾದ್ರೂ ಮಂಜೂರು ಮಾಡಿಬಿಟ್ರೆ ಅದಕ್ಕೂ ಅಷ್ಟು ಕೊಡೋಷ್ಟಿಲ್ಲ. ಒಂದು ವೇಳೆ ಅವ್ರು ಕೊಡಲಿಲ್ಲ ಅಂತ ಹೇಳಿ ನಾವು ಸುಮ್ಮನೆ ಇರ್ಬೇಡ. 1 ಲಕ್ಷ ರೂಪಾಯಿ ಯಾಕಂದ್ರೆ ಇವಾಗ ಹಸು ಸಾಲ ಇವೆಲ್ಲ ತಗೋಬೇಕು ಅಂತಂದ್ರೆ 50,000 ಸಾಕಾಗಲ್ಲ. ಗೊತ್ತು ನನಗೆ ಆ ಇಟ್ಟಿನಲ್ಲಿ 1 ಲಕ್ಷ ರೂಪಾಯಿ ಕೊಡೋಣ. ಆ 1 ಲಕ್ಷ ರೂಪಾಯಿ ಸರ್ಕಾರ ಅವ್ರಿಗೆ 50,000 ಬಡ್ಡಿ ಕೊಟ್ರೆ ನೀವು 50,000 ಮಾತ್ರ ಕಟ್ಕೊಂಡ್ರಿ ಸಾಕು. ಅದು ನಾಲ್ಕನೇ ಬಿಡಿ, ನಾಲ್ಕನೇ ಬಿಡಿ, ಲೆಕ್ಕನೇ ಇಲ್ಲ. ಅದು ಮಾಡ್ಕೊಂಡು ಅದು ಮಾಡಿ. ಆಮೇಲೆ ನಮ್ಮ ಹಿರೇಕೊಂಡಿದ್ದಾರೆ, ಅವ್ರು ಹೇಳ್ತಾ ಇದ್ದೀನಿ, ದಯವಿಟ್ಟು ಸೊಸೈಟಿ ಮುಖಾಂತರ ಆರ್ಥಿಕ ಸಾಲ, ಕುರಿ ಸಾಲ, ಮೇಕೆ ಸಾಲ, ರೇಷ್ಮೆ ಮನೆ ಸಾಲ ಇಂಥವೆಲ್ಲ ಮಾಡಿ ನಾನು ಮಾಡ್ಕೊಡ್ಬೇಕು ಬದಲೇ ಆಗಿದ್ದೀನಿ. ಇವಾಗ ಮಾಡ್ಕೊಳ್ತಾ ಇದ್ದೀನಿ, ಇವೆಷ್ಟು ಸಾಲ ಮಾಡ್ಕೊಂಡು. ನಮ್ಮ ಕೋಲಾರ ಜಿಲ್ಲಾ ಬ್ಯಾಂಕು ಈಗ ಬಹಳ ಪ್ರಚುರವಾಗಿದೆ. ನಮ್ಮ ಗೋವಿಂದಗೌಡರ ಅಧ್ಯಕ್ಷ ನೇತೃತ್ವದಲ್ಲಿ ಉತ್ತಮವಾದಂತ ನಿರ್ದೇಶಕರು ಇದ್ದಾರೆ, ಚೆನ್ನಾಗಿ ಆಡಳಿತ ನಡೀತಾ ಇದೆ, ಉತ್ತಮವಾದಂತ ಲಾಭ ಗಳಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಉತ್ತಮವಾದಂತ ಸಾಲಗಳು ಕೊಡ್ಬೋದು. ನನಗೊಬ್ಬ ಸ್ನೇಹಿತ ಇದ್ದ, ಆದ್ರೆ 64 ವರ್ಷ, ನಾನು ಯಾವ್ದೋ ಫೋನ್ ಮಾಡಿದೆ, ಏನು ಪಡ್ತಿದ್ದೆ ಪುನಃ ಬೇಕು ಅಂತ. ಏನ್ ಮಾಡಿದೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀನಿ, ಯಾಕೆ ನಿಮ್ಗೆ ಕೂತ್ಕೊಂಡು ಏನ್ ಕೆಲಸ, ಏನ್ ಮಾಡಿದ್ರಪ್ಪ ಅಂತ. ಅದ್ರ ಬಗ್ಗೆ ಏನಂತ ಅಷ್ಟು ಗುರಿ ನೌಕರಿ ಮಾಡಬಾರ್ದು ಅಂದ್ರೆ ಯಾರು ನಮ್ಗೆ ದುಡ್ಡು
ಸಿಂಗ್ಲಾ ಹೇಳ ಮಾತಿಲ್ಲ ಐವತ್ತು ನಲವತ್ತು ಸಾವಿರ ರೂಪಾಯಿ ಕೊಡುತ್ತೇನೆ ಇದು ಪೊಲೀಸ್ ಕಾರ್ಖಾನೆಗೆ ಮಾಡಪ್ಪ ಅಂತ. ಇದು ಒಂದೂವರೆ ವರ್ಷ ಆಯ್ತು. ಸರಿ ನಲವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಟ್ಟೆ. ಮೊನ್ನೆ ಯಾವುದೋ ಕೆಲಸಕ್ಕೆ ನಾನು ಕರೆದೆ ಅಂತ ಬಾ ಅಂತ. ಇಲ್ಲ ಈ ಕೋಳಿ ಹತ್ರ ಇದ್ದೀನಿ, ಬಿಸಿ ಇದ್ದೀನಿ, ಬರಕ್ಕಾಗಲ್ಲ ಅಂತ. ನಿಜವಾಗ್ಲೂ ನನ್ಗೆ ಬಹಳ ಸಂತೋಷ ಆಯ್ತು. ಏನು ಅಂತಂದ್ರೆ ಫೋನ್ ಒಂದೂವರೆ ಫೋನ್ ಮಾಡಿದಾಗ ಏನ್ ಕೊಟ್ಟದ ಪಕ್ಕೋಣ ಮೈಸೂರು ದುಡ್ಡು ದುಡ್ಡು ಅಂತಂದ್ರು. ಇವತ್ತು ಎಷ್ಟಿದ್ದಾರೆ ನಮ್ಗೆ ಬೀಳುದ ಇವತ್ತು ಬಿಸಿ ಇದ್ದೀನಿ ಅಂತ. ಆದ್ರೆ ಕೆಲವರಿಗೆ ಪಾಪ ಏನಾಗಿರುತ್ತೆ, ಬದುಕೋ ಆಸೆ ಇರುತ್ತೆ, ಮಾರ್ಗ ಗೊತ್ತಿರಲ್ಲ. ಆ ಮಾರ್ಗ ರೂಪದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಮಾರ್ಗ ಸೂಚಿಸುವುದಕ್ಕೆ ಬದಲಾಗಿದೆ. ಯಾರು ಗೊತ್ತಿದೆ ಗೊತ್ತಿದ್ದಾರೋ, ಯಾರು ಸ್ವಾವಲಂಬಿತ ಮಾಡಬೇಕು ಗೊತ್ತಿದ್ದಾರೋ, ಬೇರೆ ಬ್ಯಾಂಕ್ ಲೋನ್ ಇಲ್ಲದೆ ಜಮೀನು ಇಟ್ಕೊಂಡು ಕೆಲಸ ಮಾಡಿ ಸಂಪಾದನೆ ಮಾಡಿ ಬ್ಯಾಂಕ್ ಅನ್ನು ಉದ್ದಾರ ಮಾಡ್ತೀವಿ, ನಾವು ಉದ್ದಾರ ಮಾಡ್ತೀವಿ, ಆಚೀವಿ ಅನ್ನೋರಿಗೆ ನಾವು ಅವೇ ಹತ್ರ ಕೊಡೋದಕ್ಕೆ ಈ ಬ್ಯಾಂಕ್ ಬದ್ಧವಾಗಿದೆ. ನಮ್ಮ ಅಮರನಾಥ ಇವತ್ತು ಪೂಜೆ ಮಾಡೋಣ ಅಂತ ಏನೇ ದಿನ ಒಳ್ಳೆ ದಿನ ಅಲ್ಲ ಅಂತಂದ್ರು ಅದು ಬೇಡ. ಉತ್ತಮವಾದಂತ ದಿನ ಆಯ್ಕೆ ಮಾಡಿ ನೀವೇ ಪೂಜೆ ಮಾಡಿ, ಇಲ್ಲ ನನ್ನನ್ನು ಕೆಲಸರು ಕೂಡ ನಾನು ಕೂಡ ಬರ್ತೀನಿ, ಫಂಕ್ಷನ್ ಇಂಕ್ಷನ್ ಏನು ಬೇಡ, ಪೂಜೆ ಮಾಡ ಸಾಕು. ಇವತ್ತು ಪೂಜೆ ಮಾಡಿ ಬಿಲ್ಡಿಂಗ್ ಇನ್ಗ್ರೇಟ್ ಮಾಡ್ರಿ. ಇಲ್ಲಿ ಯಾವ ಗ್ರಾಮಕ್ಕೆ ನೀವು ಇನ್ನೂ ಸಾಲ ಕೊಟ್ಟಿಲ್ವೋ ಅಥವಾ ಯಾವ ಗ್ರಾಮದಲ್ಲಿ ಹೆಚ್ಚು ಜನ ಇದ್ರು ಆ ಊರು ಕಮ್ಮಿ ಇದೆ ಸಂಘಗಳು ಆ ಊರನ್ನ ಆಯ್ಕೆ ಮಾಡ್ಕೊಳ್ಳಿ, ನಾನು ಬರ್ತೀನಿ, ಒಂದು ಗ್ರಾಮ ಸಭೆ ಮಾಡೋಣ, ಅವರೆಲ್ಲ ತಿಳಿಸೋಣ. ತಿಳಿಸ್ಬಿಟ್ಟು ಇನ್ನೂ ಹೆಚ್ಚು ಹೆಚ್ಚು ಸಾಲ ಕೊಟ್ಟು ನಮ್ಮ ಹೆಣ್ಣುಮಕ್ಕಳು ಇನ್ನೂ ಹೆಚ್ಚು ಹೆಚ್ಚು ಸ್ವಾವಲಂಬಿನ ನಡೆಸುವಂತ ಒಂದು ಕೈಗಾರಿಕೆಯಲ್ಲಿ ನೀವು ನಾವು ಎಲ್ಲ ತೋರಿಸ್ಕೊಂಡು ಕೆಲಸ ಮಾಡೋಣ. ರಾಜ್ಯ ಬೇಡ. ಅದೇ ರೀತಿಯಾಗಿ ಈ ದೇವಿ ಕೂಡ ದಯವಿಟ್ಟು ದೇವಿಗೆ ಸ್ವಲ್ಪ ಹೆಣ್ಣುಮಕ್ಕಳು ಹೇಗೆ ಮಾಡಿ, ನಾವೇನು ಪ್ರಾಬ್ಲಮ್ ಇರಲ್ಲ. ಆಮೇಲೆ ನಮಗೇನಿತ್ತು ಅಂದ್ರೆ ಸ್ವಲ್ಪ ಬಾಯಿ ಕೇಳಲ್ಲ, ಯಾಕೆ ಕೊಡ್ತೀಯಾ ಎಲ್ಲೂ ಸೇರಿ ಈ ಊರಲ್ಲಿ ಡೈರಿ ಮಾಡಿ ಹೆಣ್ಮಕ್ಳು ಎಷ್ಟಿದೆ ಈ ಊರಲ್ಲಿ ಮನೆಯಲ್ಲ ನೂರ ಅರವತ್ತೈದು ಹಸುಗಳು ಒಂದೇ ದಿವಸ ಕೊಡೋದು ಕೂಡ ನಾನು ಬದಲಾಗಿದ್ದೀನಿ. ಅಯ್ಯೋ ನಮ್ಮ ಮನೇಲಿ ಗಂಡಸರು ಬೈತಾರೆ, ನಾವು ಬರಲ್ಲ ಡೈರಿ ಮಾಡಕ್ಕ. ಅಲ್ಲ ಗಿಲ್ ಬಿಡುದಕ್ಕ ಪಾರ್ಟಿದು ರಾಜಕೀಯದ್ದು ತರಬೇಡದಲ್ಲಿ ಪಕ್ಷರಹಿತವಾಗಿ ಮಾಡ್ರಿ. ಒಂದ್ ದಿವಸಕ್ಕೆ ಮಿಟ್ಟೂರ್ ಮಾತ್ರ 3 ಲಕ್ಷ ರೂಪಾಯಿ ಇರುತ್ತೆ, 3 ಸಾವಿರ ಎಂಟೈರ್ ಪಂಚಾಯತ್ಗೆ 3 ಲಕ್ಷ ರೂಪಾಯಿ ಇರುತ್ತೆ ಬಂಡೆ. ಅದನ್ನ ಮುಗಿಸ್ಬೇಕಾದ್ರೆ ನೀವೆಲ್ಲರೂ ಕೂಡ ಸ್ವಲ್ಪ ಈಗೋ ಇರುತ್ತೆ. ನಾವೆಲ್ಲ ಆ ಪಾರ್ಟಿ ಕಮ್ಮಿ ಈ ಪಾರ್ಟಿ ಇರ್ತಕ್ಕಂಥ ಅವರೆಲ್ಲ ಬಿಟ್ಟು ಹೆಣ್ಮಕ್ಳು ಹೇಳಿ ಮಾಡ್ರಿ. ಹೆಣ್ಮಕ್ಳು ಹೇಳಿ ಮಾಡಿದ್ದೆ ಆದ್ರೆ ದೊಡ್ಡ ಜಾತ್ರಣೆ ಮಾಡಿ ಇವರಲ್ಲಿ ಒಂದೇ ಸಲ ಬಂದು ಒಂದು 5 ಲಕ್ಷ ಕೊಡಬೇಕು ಅಂತಂದ್ರು ಕೂಡ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸರ್ಕಾರ ಬ್ಯಾಂಕ್ ವತಿಯಿಂದ 5 ಲಕ್ಷಗಳು ಒಂದೇ ದಿವಸ ಕಟ್ಟಾಕೋದು ಕೂಡ ನಾನು ಹೇಳ್ಕೊಂಡು ಕೂಡ ರೆಡಿ ಆಗಿಬಿಟ್ಟು ಕಳಿಸ್ತೀನಿ. 1 ಲಕ್ಷ ರೂಪಾಯಿ ಮಾಡೋಣ ಬಿಲ್ಡಿಂಗ್ ಆಗಲಿ, ಇನ್ನು ಸಂಘ ಬೆಳೆಯಲಿ ಅಂತೇಳಿ ತಾವು ಕೂಡ ಬಡತನದ ಕಾಲದಲ್ಲಿ ಆ ಕಾರ್ಯಕ್ರಮ ಕೂಡ ನಾನು ಒಂದು ಸುಂದರ ಸುದ್ದಿದ್ದೆ ಅಂದ್ರೆ ನಮ್ಮ ನಾಯಕ ಪಕ್ಕದ ಮಂಜಾತ್ರ ವೃತ್ತ ಬೈತು. ಅದಕ್ಕೆ ಏನಂತ ತಾಯಿ ಮಕ್ಕಳೆಲ್ಲ ಫಂಕ್ಷನ್ ಮಾಡಿದ್ರು, ಅವ್ರನ್ನ ಬೆಳೆ ಬೆಳೆದಿದ್ದೆ ನಾನು ಮೊದಲೇ ಮಾತಾಡ್ಕೊಂಡು ಮಾಡಿದ್ದೆ. ಆದ್ರೆ ಇದು ಲಡ್ಡು ಮಾಡಿಸ್ಬಿಟ್ಟು 2 ಸಾವಿರ ಆ ಲಡ್ಡು ಕೊಡುವಂತ ಭಾಗ್ಯ ನಿಮ್ ಜೊತೆ ಇವತ್ತು ಅನುಕೂಲ ಕೂಡ ನಾನು ಸಿಕ್ಕಿದ್ದು ಬಹಳ ಸಂತೋಷ. ನಿಮ್ಮೆಲ್ಲರೂ ಬಾಯಿ ಸಿಗಿಯಾಗಿ ಆ ದುಡ್ಡು ಕೂಡ ನಿಮ್ಮ ಆಶೀರ್ವಾದ ದೇವರು ನಮಗೆ ಆಯುರ ಆರೋಗ್ಯವಾಗಿ ಕೊಟ್ಟು ಅವ್ರ ಕುಟುಂಬವರೆಲ್ಲ ಚೆನ್ನಾಗಿರಲಿ ಅಂತ ನಿಮ್ಮ ಆಶೀರ್ವಾದ ನನ್ನ ಆಶೀರ್ವಾದ ಜೊತೆಗೆ ನಿಮ್ಮ ಆಶೀರ್ವಾದ ಕೂಡ ಅವ್ರ ಸುಂದರ ಇಳಿಯುತ್ತೆ ಅಂತ. ನೀವು ಕೂಡ ದೇವರು ನಿಮಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಚೆನ್ನಾಗಿ ಆಗಬೇಕು ಅಂತ ನಾನು ಮಾತು ಸಂಜೆ ಆಗಿತ್ತು.